ಮುಖ್ಯಮಂತ್ರಿ ಅರುಣ್ ಸಲ ಹೋರಾಟ ಅಲ್ಲ, ರೈತರ ಸಲವಾಗಿ, ಮನೆ ಮಂದಿರ ಸಲವಾಗಿ, ಜನರ ಸಲವಾಗಿ, ದೇಶಕ್ಕಾಗಿ ನರೇಂದ್ರ ಮೋದಿ ಅವರು ಹೇಳ ಒಕ್ಕ ಸಂವಿಧಾನದಿಂದ ತೆಗೆದು ಹಾಕ್ಕೊಂಡ್ರ ಅದಕ್ಕೆ ಜನಾದೇಶನ ಬೇಕಾಗಿದೆ, ಜನ ಜಾಗೃತಿ ಬೇಕಾಗಿದೆ, ಜನರಿಗೂ ಕಷ್ಟ ಇಲ್ಲ. ಈ ಒಕ್ಕಂಬರ್ ಅದಕ್ಕ ಜನಜಾಗೃತಿ ಮಾಡಕತ್ತಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಬೆಳೆಸಲಿಕ್ಕೆ ಸರಿ, ಈಗ ಉಪಚುನಾವಣೆ ಸರ್, ಉಪಚುನಾವಣೆಯ ಸೋಲನ್ನ ಎಲ್ಲರೂ ಹೊರಬೇಕಾಗ್ತದೆ ಅಂತ ಯಡಿಯೂರಪ್ಪ ಹೇಳಿರೋ ವೈಯಕ್ತಿಕ ಪರ್ಸನಲ್ ಕಾರ್ಯಕ್ರಮ ಇದ್ರು ಕೂಡ ನಿಮ್ ಪಕ್ಷದ ಮುಖಂಡರು ನೂರಾರು ಸಂಖ್ಯೆನಲ್ಲಿ ಇರ್ತಿದ್ರು, ಈಗ ಒಬ್ರು ಶಾಸಕರಿಲ್ಲ, ಮಾಜಿ ಶಾಸಕರಿಲ್ಲ, ಮುಖಂಡರಿಲ್ಲ, ರಾಜ್ಕುಮಾರ್ ಪಾಟೀಲ್ ಹೊರತುಪಡಿಸಿದ್ರೆ ಇದು ಏನ್ ಅನಿಸ್ತಾ ಇದೆ? ಒಬ್ಬೊಬ್ಬರೇ ಬರ್ತಾರೀ ಹೊಂಟಾರ ಮುಖ್ಯಮಂತ್ರಿ ಅಧಿಕಾರ ಅಂತಿದ್ದೀರಿ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅಥವಾ ಏನಂತ ಅಧಿಕಾರ ಬರುತ್ತೆ ಅಂತ ಹೇಳಿದ್ರಿ? ಅಧಿಕಾರ ನಮಗೆ ನಾವು ತಿಳಿಸ್ಕೊಡ್ತೀನಿ.